ಆರ್ ಕೆ ಲಕ್ಷ್ಮಣ್ ಜನನ ಅಕ್ಟೋಬರ್ 24 1921 ಸ್ಥಳ ಮೈಸೂರು ತಂದೆ ಕೃಷ್ಣಸ್ವಾಮಿ ಅಯ್ಯರ್ ಮೈಸೂರಿನ ಮಹಾರಾಜ ಹೈಸ್ಕೂಲಿನಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು ಸಹೋದರ ಸುಪ್ರಸಿದ್ಧ ಕಾದಂಬರಿಕಾರರಾದ ಆರ್ ಕೆ ನಾರಾಯಣ್ ಕಾರ್ಯಕ್ಷೇತ್ರ ವ್ಯಂಗ್ಯಚಿತ್ರ ಕಲಾವಿದರು ಪತ್ನಿ ಕಮಲಾ ರಾಸಿಪುರಂ ಕೃಷ್ಣಸ್ವಾಮಿ ಲಕ್ಷ್ಮಣ್ ಅಯ್ಯರ್ ಅವರ ಸ್ನೇಹಿತರಿಗೆ ಆಪ್ತರಿಗೆ ಹಾಗೂ ಕಾರ್ಟೂನ್ ಪ್ರಿಯರಿಗೆ ಆರ್ ಕೆ ಲಕ್ಷ್ಮಣ್ ಎನ್ನುವ ಹೆಸರಿನಲ್ಲಿ ಜನಪ್ರಿಯರಾಗಿದ್ದಾರೆ ಇವರು ರಾಷ್ಟ್ರದ ಖ್ಯಾತ ವ್ಯಂಗ್ಯಚಿತ್ರಕಾರರಲ್ಲೊಬ್ಬರು ಒಳ್ಳೆಯ ಲೇಖಕರಾಗಿಯೂ ಹೆಸರು ಪಡೆದಿದ್ದಾರೆ ವ್ಯಂಗ್ಯಚಿತ್ರಕಾರರಾಗಿ ಆಂಗ್ಲ ಭಾಷಾ ಪತ್ರಿಕೆಯಲ್ಲಿ ದಶಕಗಳ ಕಾಲ ಕೆಲಸ ನಿರ್ವಹಿಸಿ ಜನಪ್ರಿಯರಾದವರು ನಮ್ಮ ಕನ್ನಡಿಗರ ಹೆಮ್ಮೆ ಆರ್ ಕೆ ಲಕ್ಷ್ಮಣ್ ಬಾಲ್ಯ ಮತ್ತು ಶಿಕ್ಷಣ ಮೈಸೂರಿನಲ್ಲಿ ಜನಿಸಿ ಬಾಲ್ಯ ಹಾಗೂ ಯೌವನಾವಸ್ಥೆಗಳನ್ನು ಕನ್ನಡ ನಾಡಿನಲ್ಲಿ ಕಳೆದ ಲಕ್ಷ್ಮಣ್ ಅವರಿಗೆ ಮೈಸೂರೆಂದರೆ ಬಹುಪ್ರಿಯ ಒಮ್ಮೆ ದೂರದರ್ಶನದ ಸಂದರ್ಶನದಲ್ಲಿ ಅವರು ಹೇಳುತ್ತಿದ್ದರು ಮೈಸೂರು ಸೃಜನಶೀಲತೆಗೆ ಹೇಳಿ ಮಾಡಿಸಿದಂತಹ ಸ್ಥಳ ಮೈಸೂರು ನನ್ನ ಸೃಜನಶೀಲ ಚಿಂತನೆಗೆ ಸಾಕಷ್ಟು ಪುಷ್ಟಿ ನೀಡಿದೆ ಒಮ್ಮೆ ಮಹಾಜನ್ ಶಾಲೆಯಲ್ಲಿ ಅವರು ಓದುತ್ತಿದ್ದ ದಿನಗಳಲ್ಲಿ ಪಾಠ ಮಾಡುತ್ತಿದ್ದ ಮೇಷ್ಟ್ರರ ವ್ಯಂಗ್ಯಚಿತ್ರ ಬರೆಯತೊಡಗಿದ್ದರು ಅದನ್ನು ಸದ್ದಿಲ್ಲದೆ ಹಿಂದಿನಿಂದ ಬಂದು ಗಮನಿಸಿದ ಮೇಷ್ಟರು ನುಡಿದರಂತೆ ನೋಡು ನೀನು ಚೆನ್ನಾಗೇ ಬರೆದಿದ್ದೀಯ ಆದರೆ ಬೆನ್ನು ಇನ್ನಷ್ಟು ಡೊಂಕಾಗಿರಬೇಕು ಕನ್ನಡಕ ಮತ್ತಷ್ಟು ಮೂಗಿನ ಕೆಳಕ್ಕೆ ಬರಬೇಕು ಪೇಟ ಒಂದು ಚೂರು ಮೇಲಿರಬೇಕು ಈಗ ಟೈಮ್ ಆಗೋಯ್ತು ಮುಂದಿನ ಕ್ಲಾಸ್ನಲ್ಲಿ ಪ್ರಾಕ್ಟೀಸ್ ಮಾಡು ಹೀಗೆ ತಮ್ಮ ವ್ಯಂಗ್ಯ ಚಿತ್ರಕಲೆಯನ್ನು ಬೆಂಬಲಿಸಿದ ಅಂತಹ ಅಧ್ಯಾಪಕ ವೃಂದದ ಕುರಿತು ಅವರಿಗೆ ಬಹಳ ಅಭಿಮಾನ ಆರ್ ಕೆ ಲಕ್ಷ್ಮಣ್ ಶಾಲೆಯಲ್ಲಿ ಮೇಷ್ಟರ ಚಿತ್ರ ಬರೆಯುತ್ತಿದ್ದುದು ಮಾತ್ರವಲ್ಲ ಮನೆಯ ನೆಲ ಗೋಡೆ ಬಾಗಿಲುಗಳ ಮೇಲೆಲ್ಲ ಚಿತ್ರ ಬರೆಯಲು ಕಲಿತೆ ಎನ್ನುತ್ತಿದ್ದರು ಪ್ರಸಿದ್ಧ ಬ್ರಿಟಿಷ್ ವ್ಯಂಗ್ಯಚಿತ್ರಕಾರ ಡೇವಿಡ್ ಲೋ ಲಕ್ಷ್ಮಣ್ ಅವರ ಮೇಲೆ ಅಪಾರ ಪ್ರಭಾವ ಬೀರಿದವರು ತಮ್ಮ ಆತ್ಮಕತೆ ದಿ ಟನಲ್ ಆಫ್ ಟೈಮ್ನಲ್ಲಿ ಲಕ್ಷ್ಮಣ್ಣವರೇ ಹೇಳಿಕೊಳ್ಳುವಂತೆ ಅವರು ತಮ್ಮ ಕೋಣೆಯ ಕಿಟಕಿಯ ಹೊರಗೆ ಕಂಡ ಒಣಕಡ್ಡಿಗಳು ತರಗೆಲೆಗಳು ಹರಿದಾಡುವ ಸಣ್ಣ ಪುಟ್ಟ ಹಾವು ಹರಿಣೆಗಳು ಸೌದೆ ಒಡೆಯುತ್ತಿರುವ ಕೆಲಸದವನು ಮತ್ತು ಮುಖ್ಯವಾಗಿ ಎದುರಿನ ಕಟ್ಟಡಗಳ ಮೇಲೆ ವಿವಿಧ ಭಂಗಿಗಳಲ್ಲಿ ಪ್ರತ್ಯಕ್ಷವಾಗುತ್ತಿದ್ದ ಕಾಗೆಗಳು ಇಂತಹ ಯಾವುದೇ ವಸ್ತುವನ್ನಾದರೂ ಎಡೆಬಿಡದೆ ಚಿತ್ರಿಸುತ್ತಾ ಇದ್ದರು ಎಳವೆಯಲ್ಲಿ ರಫ್ ಟಫ್ ಅಂಡ್ ಜಾಲಿ ಎಂಬ ಸ್ಥಳೀಯ ಕ್ರಿಕೆಟ್ ತಂಡದ ನಾಯಕರೂ ಆಗಿದ್ದರು ಲಕ್ಷ್ಮಣ್ ತಮ್ಮ ಹೈಸ್ಕೂಲು ವಿದ್ಯಾಭ್ಯಾಸದ ನಂತರ ಮೈಸೂರು ವಿಶ್ವವಿದ್ಯಾಲಯದಿಂದ ಬಿಎ ಪದವಿ ಪಡೆದರು ಲಕ್ಷ್ಮಣ್ಣವರ ಚಿತ್ರಗಳು ಮೊದಲು ಪ್ರಕಟಗೊಂಡದ್ದು ಸ್ವರಾಜ್ಯ ಮತ್ತು ಬ್ಲಿಚ್ ಮ್ಯಾಗಝೀನ್ಗಳಲ್ಲಿ ತಮ್ಮ ಓದಿನ ದಿನಗಳಲ್ಲಿಯೇ ಅಣ್ಣ ಆರ್ ಕೆ ನಾರಾಯಣ್ ಅವರು ದಿ ಹಿಂದೂ ಪತ್ರಿಕೆಗೆ ಬರೆಯುತ್ತಿದ್ದ ಸಣ್ಣ ಕಥೆಗಳಿಗೆ ಚಿತ್ರಗಳನ್ನು ಬರೆಯುತ್ತಿದ್ದುದು ಆರ್ ಕೆ ಲಕ್ಷ್ಮಣ್ಣವರೇ ಸಾಧನೆ ಆರ್ ಕೆ ಲಕ್ಷ್ಮಣ್ ಅವರು ಒಬ್ಬ ಚಿತ್ರಕಾರ ಮೇಧಾವಿ ಚಿಂತಕ ಮತ್ತು ಸಮರ್ಥ ಲೇಖಕ ಇವೆಲ್ಲವೂ ಒಂದೇ ಆಗಿ ಮೇಳೈಸಿರುವುದನ್ನು ನಾವು ಕಾಣುತ್ತೇವೆ ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸಿ ಅವುಗಳೊಡನೆ ಬೆಳೆಯುವ ನಿರ್ಧಾರ ಕೈಗೊಂಡರು ಲಕ್ಷ್ಮಣ್ಣವರ ಕುಂಚದಿಂದ ಹೊರಮೂಡಿದ ಕಪ್ಪು ಬಿಳುಪು ಮತ್ತು ವರ್ಣರಂಜಿತ ಚಿತ್ರಗಳು ಮುಂಬೈನ ಪ್ರತಿಷ್ಠಿತ ಜಹಾಂಗೀರ್ ಆರ್ಟ್ಸ್ ಗ್ಯಾಲರಿಯಲ್ಲಿ ಹಲವು ಬಾರಿ ಪ್ರದರ್ಶಿಸಲ್ಪಟ್ಟಿವೆ ಲಕ್ಷ್ಮಣರಿಗೆ
ಕಾಗೆ ಬಹಳ ಅಚ್ಚುಮೆಚ್ಚಿನ ಪಕ್ಷಿ. ಯಾವಾಗಲೂ ಅದು ಅವರ ಪ್ರದರ್ಶನದ ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಿರುತ್ತಿತ್ತು. ಕನ್ನಡದ ಕೊರವಂಜಿ ಹಾಸ್ಯ ಪತ್ರಿಕೆಯಿಂದ ಲಕ್ಷ್ಮಣರ ವ್ಯಂಗ್ಯ ಚಿತ್ರ ಜೀವನ ಹೊಸ ದಿಕ್ಕನ್ನು ಪಡೆಯಿತು. ಕೊರವಂಜಿ ಪತ್ರಿಕೆಗೆ 1967 ಮುಖಪುಟ ಹಾಗೂ ಚಿತ್ರಗಳನ್ನು ಬರೆದು ಮುಂದೆ ನಿರಂತರ ದುಡಿಮೆಯಿಂದ ತಮ್ಮ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದರು. ಕಾಮನ್ ಮ್ಯಾನ್ ಪರಿಕಲ್ಪನೆ ಆರ್.ಕೆ. ಲಕ್ಷ್ಮಣ್ಣವರ ಮನಸ್ಸಿನಲ್ಲಿ ಸುಪ್ತವಾಗಿತ್ತು. ನಮ್ಮ ಮುಂದೆ ನಡೆಯುವ ಹಲವಾರು ಘಟನೆಗಳಿಗೆ ಸಾಕ್ಷಿಯಾಗಿದ್ದು ಅವನ್ನೆಲ್ಲ ಮನೋಸ್ಥೈರ್ಯದಿಂದ ಎದುರಿಸಲು ಪ್ರಯತ್ನಿಸುತ್ತಿರುವ ಒಬ್ಬ ಭಾರತೀಯನ ಪಾತ್ರವೇ ಆ ಕಾಮನ್ ಮ್ಯಾನ್. ಲಕ್ಷ್ಮಣ್ಣವರು 56 ಕಾಲ ಟೈಮ್ಸ್ ಆಫ್ ಇಂಡಿಯಾ ದಿನಪತ್ರಿಕೆಯಲ್ಲಿ ಬರೆದ ಕಾಮನ್ ಮ್ಯಾನ್ ವ್ಯಂಗ್ಯ ಚಿತ್ರಾಂಕಣವನ್ನು ಓದಿ ಸವಿಯದವರೇ ಇಲ್ಲ. ಬೆಳಗ್ಗೆ ಎದ್ದು ಕಾಫಿ ಕುಡಿಯುತ್ತಾ ಅದನ್ನು ಆಸ್ವಾದಿಸುವುದು ಬಹುತೇಕ ಭಾರತೀಯರ ದಿನಚರಿಯೇ ಆಗಿತ್ತು. ಬಹಳಷ್ಟು ಜನ ಟೈಮ್ಸ್ ಆಫ್ ಇಂಡಿಯಾ ಬಿಟ್ಟು ಬೇರೆ ದಿನಪತ್ರಿಕೆ ಕೊಳ್ಳದೇ ಇರುವುದಕ್ಕೆ ಆರ್.ಕೆ. ಲಕ್ಷ್ಮಣ್ಣವರ ವ್ಯಂಗ್ಯ ಚಿತ್ರವೂ ಪ್ರಮುಖ ಕಾರಣವಾಗಿತ್ತು. ಲಕ್ಷ್ಮಣ್ ಒಬ್ಬ ಪ್ರಭಾವಿ ಬರಹಗಾರರೂ ಹೌದು. ಚಿತ್ರಗಳ ಹೊರತಾಗಿ ಕಿರುಕಥೆ, ಪ್ರಬಂಧ, ಪ್ರವಾಸ ಕಥನ, 2 ಕಾದಂಬರಿ ಸೇರಿದಂತೆ ದಿ ಟನಲ್ ಆಫ್ ಟೈಮ್ ಆತ್ಮಕಥೆಯ ರಚನೆ ಮತ್ತು ಸರ್ವೆಂಟ್ಸ್ ಆಫ್ ಇಂಡಿಯಾ, ದಿ ಮೆಸೆಂಜರ್, ಹೋಟೆಲ್ ರಿವೆರಾ, ದಿ ಬೆಸ್ಟ್ ಆಫ್ ಲಕ್ಷ್ಮಣ್ ಸೀರೀಸ್, 50 Years ಆಫ್ ಇಂಡಿಯಾ ಥ್ರೂ ದಿ ಐಸ್ ಆಫ್ ಆರ್.ಕೆ. ಲಕ್ಷ್ಮಣ್ ಮುಂತಾದವು ಅವರ ಪ್ರಕಟಿತ ಕೃತಿಗಳು. ಸಹೋದರ ಆರ್.ಕೆ. ನಾರಾಯಣ್ ಅವರ ಮಾಲ್ಗುಡಿ ಡೇಸ್ ಕಥೆಯನ್ನು ಧಾರಾವಾಹಿ ಮಾಡುವಾಗಲೂ ಆರ್.ಕೆ. ಲಕ್ಷ್ಮಣ್ ಅವರ ರೇಖಾಚಿತ್ರಗಳನ್ನು ಅದರಲ್ಲಿ ಬಳಸಿಕೊಳ್ಳಲಾಗಿತ್ತು ಎಂಬುದು ವಿಶೇಷ. ಪ್ರಶಸ್ತಿಗಳು. ಆರ್.ಕೆ. ಲಕ್ಷ್ಮಣ್ ಅವರನ್ನು ಅರಸಿ ಬಂದ ಪ್ರಶಸ್ತಿಗಳು 100. ಆರ್.ಕೆ. ಲಕ್ಷ್ಮಣ್ ಅವರಿಗೆ 1984 ಮ್ಯಾಗ್ಸೆಸೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಬಿ.ಡಿ. ಗೋಯಿಂಕಾ ಪ್ರಶಸ್ತಿ, ದುರ್ಗಾ ರತನ್ ಸ್ವರ್ಣ ಪಾರಿತೋಷಕ, ಪದ್ಮಭೂಷಣ, ಕರ್ನಾಟಕ ವಿಶ್ವವಿದ್ಯಾಲಯ, ಮರಾಠವಾಡ ವಿಶ್ವವಿದ್ಯಾಲಯ ಮತ್ತು ದೆಹಲಿ ವಿಶ್ವವಿದ್ಯಾಲಯಗಳ ಡಾಕ್ಟರೇಟ್, ಸಿಎನ್ಎನ್ ಐಬಿಎನ್ ಜೀವಮಾನದ ಸಾಧನ ಪ್ರಶಸ್ತಿ ಮುಂತಾದ ಅಸಂಖ್ಯಾತ ಗೌರವಗಳು. 2005 ಪದ್ಮವಿಭೂಷಣ ಪ್ರಶಸ್ತಿಗೆ ಪಾತ್ರರಾದ ಆರ್.ಕೆ. ಲಕ್ಷ್ಮಣ್ ಅವರ ಕಂಚಿನ ಪ್ರತಿಮೆಯೊಂದನ್ನು ಪುಣೆಯಲ್ಲಿ ಸ್ಥಾಪಿಸಲಾಗಿದ್ದು ಇದು ಲಕ್ಷ್ಮಣ್ ಅವರಿಗೆ ಸಂದ ಬಹುದೊಡ್ಡ ಗೌರವ ಆಗಿದೆ. ಬರೀ ರೇಖೆಗಳ ಮೂಲಕ ಸಾಮಾನ್ಯ ಮನುಷ್ಯನೊಬ್ಬನ ದನಿಯಾದವರು ಆರ್.ಕೆ. ಲಕ್ಷ್ಮಣ್. ಶ್ರೀಸಾಮಾನ್ಯನ ಆತಂಕ, ನಿರೀಕ್ಷೆ, ಸಮಸ್ಯೆಗಳನ್ನೆಲ್ಲ ವ್ಯಂಗ್ಯ ಚಿತ್ರದ ಮೂಲಕವೇ ಬಿಂಬಿಸಿ ಕಾಮನ್ ಮ್ಯಾನ್ಗಳ ನಡುವೆ ಶ್ರೀಸಾಮಾನ್ಯರೆನಿಸಿಕೊಂಡ ವ್ಯಂಗ್ಯ ಚಿತ್ರಗಳ ಚಕ್ರವರ್ತಿ ಇವರು. ಲೋಕದ ಅಂಕುಡೊಂಕುಗಳನ್ನು ಗೆರೆಗಳಲ್ಲಿ ಬೊಟ್ಟು ಮಾಡಿ ತೋರಿಸಿದಾಗ ಅದಕ್ಕೆ ಪ್ರಶಂಸೆ ಜೊತೆಗೆ ಟೀಕೆಗಳು ವ್ಯಕ್ತವಾಗುತ್ತಿದ್ದವು. ಆದರೆ ಲಕ್ಷ್ಮಣ್ ಜನಸಾಮಾನ್ಯರ ನಡುವೆಯೇ ಇದ್ದು ತಾವು ಸಾಮಾನ್ಯರಾಗಿಯೇ ಉಳಿದು ಚಿತ್ರಗಳ ಮೂಲಕವೇ ಕೋಟ್ಯಂತರ ಮಂದಿಯ ಹೃದಯ ಗೆದ್ದುಕೊಂಡಿದ್ದರು. ಆರ್.ಕೆ. ಲಕ್ಷ್ಮಣ್ಣವರು 2015 ಜನವರಿ 26 ಈ ಲೋಕವನ್ನಗಲಿದರು. ಇಂತಹ ಮಹಾನ್ ಚೇತನಕ್ಕೆ ನಮ್ಮ ನಮನ.